ಹಾಯ್ ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಟೈಮ್ ಈಗ ಬೆಳಗ್ಗೆ 6 ಗಂಟೆ ಆಗಿದೆ. ನಾವು ಈ ಸಲ ಆಂಧ್ರ ಹೋಗೋಣ ಅಂತ 1 ವೀಕ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಎಸ್, ಅವರ್ ಫಸ್ಟ್ ಲಾಂಗ್ ರೋಡ್ ಟ್ರಿಪ್ ಆ್ಯಂಡ್ ಅವರ್ ಫೈನಲ್ ಡೆಸ್ಟಿನೇಷನ್ ವಿಲ್ ಬಿ ವೈಝಗ್. ಇಲ್ಲಿ ನಾವು 2 ಸ್ಟಾಪ್ಸ್ ತಗೋತಾ ಇದ್ದೀವಿ. ಫಸ್ಟ್ ಸ್ಟಾಪ್ ವಿಲ್ ಬಿ ವಿಜಯವಾಡ ಆ್ಯಂಡ್ ಸೆಕೆಂಡ್ ಸ್ಟಾಪ್ ವಿಲ್ ಬಿ ರಾಜಮಂಡ್ರಿ ಅಂತ. ಆ್ಯಂಡ್ ಬ್ಯಾಂಗ್ಳೂರ್ ಇಂದ ವೈಝಗ್ ರೋಡ್ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಮಿಸ್ ಮಾಡದೆ ವಿಡಿಯೋ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕಮ್ ಜಾಯ್ನ್ ಅವರ್ ಜರ್ನಿ ಆ್ಯಂಡ್ ಲೆಟ್ಸ್ ಹ್ಯಾವ್ ಫನ್. ಟೈಮ್ ಈಗ ಆಲ್ಮೋಸ್ಟ್ 8 ಗಂಟೆ ಆಗ್ತಾ ಇದೆ, ಬಟ್ ಸ್ಟಿಲ್ ಫಾಗ್ ಹೆಂಗೆ ತುಂಬಿಕೊಂಡಿದೆ ನೋಡಿ. ಬಂದಿದೆ ಇವಾಗ ಹೇಗೆ ತಿಳ್ಕೊಂಡು
ಅಂತ ಇದ್ದೀವಿ, ಆಂಧ್ರ ಎಂಟರ್ ಆಗಿದ್ದೀವಿ. ಸೊ ತಿರುಪತಿಯಿಂದ ಎಷ್ಟು ಕಿಲೋಮೀಟರ್ ಇದೆ? ಆಲ್ಮೋಸ್ಟ್ 100 kilometers ಇದೆ. ಸೊ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ 95 kilometers ಇಲ್ಲಿಂದ. ನೀವು ನೋಡ್ಬೋದು ತಿರುಪತಿ ಬೆಟ್ಟ ಇದು ತಿರುಮಲ, ಅಲ್ಲೂ ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ ಸರಿಯಾಗಿ. ಆಲ್ಮೋಸ್ಟ್ 70 kilometers ರೋಡ್ ತುಂಬ ಪ್ಯಾಚಿ ಆಗಿದೆ. ಸೊ ಅಲ್ಲಿ ಇಲ್ಲಿ ಪಾಟ್ ಹೋಲ್ಸ್ ಕಾಣಿಸ್ತಾನೆ ಇರುತ್ತೆ. ಅಂಡ್ ವೇ ಕೂಡ ತುಂಬ ನಿಧಾನಕ್ಕೆ ಹೋಗ್ತಾ ಇದೆ. ಸೊ ಇಟ್ ಇಸ್ ವೆರಿ ವರ್ಸ್ಟ್ ಅಂಡ್ ಬೋರಿಂಗ್.
ರೋಲರ್ ಕೋಸ್ಟರ್ ರೈಡ್ ಆದ್ಮೇಲೆ ಫೈನಲಿ NH-16 ಕನೆಕ್ಟ್ ಆಗ್ತಾ ಇದ್ದೀವಿ. ಟೈಮ್ 2 ಗಂಟೆ ಆಯಿತು, ಹೊಟ್ಟೆ ಹಸಿವಾಗ್ತಿದೆ. ಬನ್ನಿ ಊಟ ಮಾಡೋಣ, ಯಾವುದೋ ಒಂದು ಹೋಟೆಲ್ ಸಿಕ್ಕಿದೆ. ಒಳ್ಳೆ ಊಟ ಆಯಿತು. ಸೊ ಹಿಯರ್ ಕಮ್ಸ್ ಪೆನ್ನಾ ರಿವರ್ ಬ್ಯಾರೇಜ್. ಇದು ಆ್ಯಕ್ಚುಲಿ ನಂದಿ ಹಿಲ್ಸಲ್ಲಿ ಹುಟ್ಟೋದು. ಈವನ್ ಯಾರಿಗೂ ಗೊತ್ತಿರಲ್ಲ ಅಷ್ಟಾಗಿ, ನಂದಿ ಹಿಲ್ಸ್ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಹುಟ್ಟಿ ಅಲ್ಲಿಂದ ಆಲ್ಮೋಸ್ಟ್ 580 kilometers ಹರಿದು ಬರುತ್ತೆ ನೆಲ್ಲೂರ್ವರೆಗೂ. ಸೊ ಇದು ಪೆನ್ನಾ ರಿವರ್ದು ಬ್ಯಾರೇಜ್ ಬ್ರಿಡ್ಜ್. ಸೊ ಆ್ಯಸ್ ಆಫ್ ನಾವು ನೀರು ತುಂಬ ಕಡಿಮೆ ಇದೆ, ನೀವು ನೋಡ್ಬೋದು. ಆಲ್ರೆಡಿ 6 o'clock ಆಗ್ತಾ ಇದೆ ಈವ್ನಿಂಗ್. ನೋಡೋಣ, ಮೇ ಬಿ ವಿ ವಿಲ್ ರೀಚ್ ಬೈ 8 or 8:30. ಲೆಟ್ಸ್ ಸೀ. We'll be right back.
అర్లపల్లి టోల్ ప్లాజా. ಇನ್ನು ಎಷ್ಟು ಟೋಲ್ಸ್ ಬರುತ್ತೋ, ಆಲ್ರೆಡಿ 10 ಟೋಲ್ಸ್ ಆಗಿದೆ ಬ್ಯಾಂಗ್ಳೂರಿಂದ. ಲೈಟಾಗಿ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಲ್ಲಿಸ್ತಾ ಇದ್ದೀವಿ. ಫೈನಲಿ ವಿಜಯವಾಡ ಟೋಲ್ ವೇ ಬಂದಿದ್ದೀವಿ. ಐ ಥಿಂಕ್ ದಿಸ್ ಮಸ್ಟ್ ಬಿ ದ ಲಾಸ್ಟ್ ಟೋಲ್ ಪ್ಲಾಜಾ. ಆಲ್ಮೋಸ್ಟ್ 17 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್ ಇದರಿಂದ. ಸೊ ವೆಲ್ಕಮ್ ಬ್ಯಾಕ್ ಟು ದ ಸೆಕೆಂಡ್ ಡೇ ಆಫ್ ಜರ್ನಿ. ನಾವು ನಿನ್ನೆ ಆಲ್ಮೋಸ್ಟ್ 8:30 ವಿಜಯವಾಡ ರೀಚ್ ಆದ್ವಿ ಆ್ಯಂಡ್ ಅಲ್ಲಿ ಸ್ಟೇ ಆಗಿ. ಸೊ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ ಇವಾಗ 9:30 ಆಗಿದೆ. ಸೊ ಇವಾಗ ಹೊರಟಿದ್ದೀವಿ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಇಸ್ ರಾಜಮಂಡ್ರಿ. ಸೊ ಬನ್ನಿ ಹೋಗೋಣ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಅಂದರೆ ತುಂಬ ಟೋಲ್ ಸಿಗುತ್ತೆ ಈ ಊರಲ್ಲಿ. ಈ ವಾನ್ಸ್ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಗಾಡಿ, ಏನಂದರೆ ಏನು ಗೊತ್ತಾಗ್ತಿಲ್ಲ, ಹೋಗ್ತಾ ಇದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ. ಎಷ್ಟು ಚೆನ್ನಾಗಿದೆ ರೈಟ್.
40 kilometers there. So very smooth road. ಹೇಗನ್ಸ್ತಾ ಇದೆ ಇದು? ಬಟ್ರಿ ರೈಡ್. ಬಟ್ರಿ ರೈಡ್, ಬಟ್ರಿ ರೈಡ್ ಅಂತ. ಗೋದಾವರಿ ಬ್ರಿಡ್ಜ್ ಮೇಲೆ ಇದೀವಿ. ಎಷ್ಟು ದೊಡ್ಡದಾಗಿದೆ ಈ ಬ್ರಿಡ್ಜ್! ಮೈ ಗಾಡ್, 4 kilometers ಇದೆಯಂತೆ ಈ ತರ. ಓ ಮೈ ಗಾಡ್, ಅಲ್ಲಿವರೆಗೂ ಇದೆ ಇದು. ದಿಸ್ ಇಸ್ ಗೋದಾವರಿ ರಿವರ್. ಅಲ್ಲಿ ಕಾಣ್ತಾರದು, ಇಟ್ ಇಸ್ ಅ ರೈಲ್ವೆ ಬ್ರಿಡ್ಜ್ ಓವರ್ ದ ವಾಟರ್ ಅಲ್ವಾ? ರೈಲ್ವೆ ಬ್ರಿಡ್ಜ್ ಅಲ್ಲ ಅದು. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಬ್ರಿಡ್ಜ್ ನೋಡ್ತಾ ಇರೋದು. Finally we reached to Rajahmundry city. So ನಾವು ಇವಾಗ ಬ್ರಿಡ್ಜ್ ಮೇಲೆ ಬಂದ್ವಲ್ಲ, ಗೋದಾವರಿ ಬ್ರಿಡ್ಜ್ ಮೇಲೆ, ಅದೇ ಬ್ರಿಡ್ಜ್ ಅಲ್ಲಿ ಕಾಣಿಸ್ತಾ ಇರೋದು. ಸೊ ಅಲ್ಲಿಂದ ಬಂದು ಇಲ್ಲಿ ಪುಷ್ಕರ ಘಾಟ್ ನೋಡೋಣ ಅಂತ ಬಂದ್ವಿ. ಎಷ್ಟು ಚೆನ್ನಾಗಿದೆ ಈ ಪ್ಲೇಸು. ನಾವೀಗ ರಾಜಮಂಡ್ರಿಲಿ ಇದ್ದೀವಿ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅಬೌಟ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿದೆ. ಆ ಕಡೆ ಗೋದಾವರಿ ಬ್ರಿಡ್ಜ್ ಇದೆ. ಅಲ್ಲಿ ಒಂದು ದೊಡ್ಡ ಶಿವಲಿಂಗೂ ಇದೆ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ. ಇಟ್ಸ್ ವೆರಿ ನೈಸ್. ಇಲ್ಲೊಂದು ಫೌಂಟೇನ್. ಸೊ ಈ ಊರಿನ ಸ್ಪೆಷಾಲಿಟಿ ಏನು ಅಂದರೆ ರೋಸ್ ಮಿಲ್ಕ್ ಆ್ಯಂಡ್ ಕೋವಾ ರೋಸ್ ಮಿಲ್ಕ್. ತುಂಬ ಟೇಸ್ಟಿ ಆಗಿದೆ. ಇದೊಂದೇ ಪ್ಲೇಸಲ್ಲಿ ಈ ಥರ ಟೇಸ್ಟ್ ಸಿಗೋದು ನಿಮಗೆ. ಸೊ ವೆಲ್ಕಮ್ ಟು ದ ಥರ್ಡ್ ಡೇ ಆಫ್ ಜರ್ನಿ. ನಿನ್ನೆ ನಾವು ರಾಜಮಂಡ್ರಿ ಸ್ಟೇ ಆಗಿ ಅಲ್ಲೆಲ್ಲ ಸೈಟ್ ಸೀನ್ ನೋಡಿಕೊಂಡು ಇವತ್ತು ನಾವು ಮುಂದಕ್ಕೆ ಪ್ರೊಸೀಡ್ ಆಗ್ತಾ ಇದ್ದೀವಿ. ಸೊ ಲಾಸ್ಟ್ ಡೆಸ್ಟಿನೇಷನ್ ಇಸ್ ವೈಜಾಗ್. ಎಸ್, ಬನ್ನಿ ಹೋಗೋಣ.
ಯೆಸ್, ಫೈನಲಿ ವಿ ರೀಚ್ ಟು ವೈಝಾಗ್. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸೊ ಬೀಚ್ ಪಕ್ಕ ರೋಡ್ ನೋಡೋದಕ್ಕೇನೆ ತುಂಬ ಖುಷಿ ಆಗುತ್ತೆ. ಸೊ ಫಸ್ಟ್ ಟೈಮ್ ಲೈವ್ ಆಗಿ ನೋಡ್ತಾ ಇರೋದಿದು, ಫೀಲಿಂಗ್ ವೆರಿ ಎಕ್ಸೈಟೆಡ್. ಇಲ್ಲೇ ನಾವು ಸ್ಟೇ ಆಗ್ತಾ ಇದ್ದೀವಿ, ಐ ಮೀನ್ ವಿ ಹ್ಯಾವ್ ಬುಕ್ಡ್ ಎ ಪ್ಲೇಸ್ ಹಿಯರ್. ಸೊ ವಿ ವಿಲ್ ಸ್ಟೇ ಹಿಯರ್ ಆ್ಯಂಡ್ ಫರ್ದರ್ ಎಲ್ಲಿ ಹೋಗ್ತೀವಿ ಅನ್ನೋದನ್ನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ತೋರಿಸ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೂ ಎವರ್ ಇಸ್ ಪ್ಲಾನಿಂಗ್ ಟು ಗೋ ಫಾರ್ ಎ ರೋಡ್ ಜರ್ನಿ, ರೋಡ್ ಟ್ರಿಪ್ ಟು ವೈಝಾಗ್, ಐ ವುಡ್ ಡೆಫಿನೆಟ್ಲಿ ಸಜೆಸ್ಟ್. ಐ ಮೀನ್ ಆ ಒಂದು ಸ್ಟ್ರೆಚ್ ಲೈಕ್ 60-70 ಕಿಲೋಮೀಟರ್ಸ್ ರೋಡ್, ಒಂಚೂರು ಪಾಟ್ ಹೋಲ್ಸ್ ಆಗಿರೋದ್ರಿಂದ ಅಲ್ಲೊಂಚೂರು ಪ್ಯಾಚಿ ಆಗಿದೆ. ಅದು ಬಿಟ್ಟರೆ ಯು ವಿಲ್ ಲವ್ ದ ಜರ್ನಿ, ಯು ವಿಲ್ ಎಂಜಾಯ್ ಇಟ್ ಥ್ರೂ ಔಟ್ ದ ಜರ್ನಿ. ಇಟ್ ಈಸ್ ವೆರಿ ನೈಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.